ಆತ್ಮ ಸಂಜೀವಿನಿ, ಇದು ನಿತ್ಯ ಸಂಜೀವಿನಿ. ಎಲ್ಲೂ ಪರಿಹಾರವಾಗದ ನೂರಾರು ಸಮಸ್ಯೆಗಳ ಪರಿಹಾರಕ್ಕಾಗಿಯೇ ಇರುವಂತಹ ಅಪರೂಪದ ವೇದಿಕೆ ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಪ್ರತಿ ತಿಂಗಳು ಸಾವಿರಾರು ಪೇಷಂಟ್ಸ್ಗೆ ಚಿಕಿತ್ಸೆ ನೀಡಿ ಮರೆಮಾತಾಗಿದ್ದಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಆತ್ಮಗಳ ಸಮಸ್ಯೆ ಇರಲಿ ಅಥವಾ ಜನ್ಮಾಂತರದ ಸಮಸ್ಯೆ ಇರಲಿ, ತಮ್ಮದೇ ಆದಂತಹ ವಿಶೇಷ ಚಿಕಿತ್ಸಾ ಪದ್ಧತಿಯ ಮೂಲಕ ಪರಿಹಾರವನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರ ಅನುಭವದ ಪ್ರಕಾರ 80% ಜನರ ದೇಹದಲ್ಲಿ ಬೇರೆ ಆತ್ಮಗಳು ಸೇರ್ಕೊಂಡಿರುತ್ತೆ, ಆದರೆ ಅವು ಎಲ್ರಿಗೂ ತೊಂದರೆ ಕೊಡೋದಿಲ್ಲ. ತುಂಬ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡೋದನ್ನ ನಾವು ನೋಡ್ತಾನೆ ಇದ್ದೀವಿ. ಆದರೆ ಈ ಎಲ್ಲ ಸಮಸ್ಯೆಗಳನ್ನ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಆತ್ಮ ಚಿಕಿತ್ಸೆಯ ಮೂಲಕ ಪರಿಹಾರವನ್ನು ನೀಡ್ತಾನೆ ಇದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಈಗ ಕೆಲವು ಪ್ರಶ್ನೆಗಳನ್ನ ತುಂಬ ಕಾಮನ್, ಅಂದರೆ ಎಲ್ರಿಗೂ ಆ ಸಮಸ್ಯೆ ಇದ್ದೇ ಇರುತ್ತೆ. ಸೊ ಅಂತ ಪ್ರಶ್ನೆಗಳು, ಸುಮಾರು ಪ್ರಶ್ನೆಗಳು ನಾವು ಪ್ರತಿ ವಾರ ಕೇಳ್ತಾ ಇದ್ದೀವಿ, ಪ್ರತಿ ದಿನ ಕೇಳ್ತಾ ಇದ್ದೀವಿ. ಈಗ ಒಂದು ಸಮಸ್ಯೆ ಅಂದರೆ ತುಂಬ ಜನ ಹೇಳ್ತಿರ್ತಾರೆ, ನಾನು ಮೊದಲು ತುಂಬ ಚೆನ್ನಾಗಿದ್ದೆ, ಆದರೆ ಇತ್ತೀಚೆಗೆ ಮುಖದಲ್ಲಿ ಕಪ್ಪು ಕಲೆಗಳು ಬರ್ತಾ ಇದೆ, ಕಪ್ಪಾಗ್ತಾ ಇದೆ, ಮೈ ಬಣ್ಣ ಎಲ್ಲ ಬದಲಾಗ್ತಾ ಇದೆ, ಅಂದರೆ ಸ್ವಲ್ಪ ಕಲರ್ ಇದ್ದವರು ಕೂಡ ಕಪ್ಪಾಗ್ತಿದ್ದಾರೆ ಅನ್ನೋದು, ಈ ಬದಲಾವಣೆ ಯಾಕಾಗುತ್ತೆ, ಇದಕ್ಕೆ ಕಾರಣ ಏನಿರಬಹುದು? ಹಾಂ, ಇದು ಅದು ಒಂದು ಇಂಡಿಕೇಷನ್. ಅದು ಈಗ ಚೆನ್ನಾಗಿ ಫೇರ್ ಆಗಿದ್ದವರು ಅಥವಾ ಮುಖದಲ್ಲಿ ಕಪ್ಪು ಕಲೆಗಳು ಇಲ್ಲದೆ ಇರೋರು ಮುಖದಲ್ಲಿ ಕಪ್ಪು ಏರ್ತಾ ಬರೋದು, ಎಸ್ಪೆಷಲಿ ಹಣೆ ಮೇಲೆ ಈ ಸೈಡ್ ಭಾಗದಲ್ಲಿ ಕಪ್ಪು ಏರ್ತಾ ಬರುತ್ತೆ, ಆಮೇಲೆ ಮೈಮುಖದಲ್ಲಿ ಕಪ್ಪು ಏರ್ತಾ ಬರುತ್ತೆ. ಸೊ ಇದು ಇಂಡಿಕೇಷನ್, ಅದು ಒಳಗಡೆಯಿಂದ ಏನೋ ಸಮ್ ನೆಗೆಟಿವಿಟಿ ರೈಸ್ ಆಗ್ತಿದೆ, ಆ ಒಂದು ಪಾಯ್ಸನ್, ಅದು ವಿಷ ಆ ಮೈಮುಖದಲ್ಲಿ ಚೇಂಜ್ ಆಗ್ತಾ ಇರೋದು, ಸೇರ್ಕೊಳ್ತಾ ಇರೋದು ಒಂದು ಇಂಡಿಕೇಷನ್. ನಾರ್ಮಲಿ ಇದು ಬರೋದಕ್ಕೆ ಎರಡು ಮೂರು ಕಾರಣ ಇರುತ್ತೆ. ಒಂದು, ಮಾಟ ಆಗಿದ್ರೂ ಆಗಿ ವಿಷನೂ ಆ್ಯಡ್ ಮಾಡಿದರೆ, ಅಂದರೆ ಈ ಮದ್ದು ಹಾಕೋದು ಅಂತಾರಲ್ಲ, ಮಾಟದಲ್ಲೂ ಕೂಡ ಅದನ್ನು ಮಾಡ್ತಾರೆ. ಸೊ ಅದ್ರ ಜೊತೆಯಲ್ಲಿ ಅದನ್ನು ಆ್ಯಡ್ ಮಾಡಿದಾಗ ಒಳಗಡೆಯಿಂದ ಅದು ವಿಷ ದೇಹಕ್ಕೆ ಕಂಪ್ಲೀಟಾಗಿ ಎವ್ರಿ ಸೆಲ್ಲಲ್ಲಿ ಸೇರ್ಕೊಳ್ಳೋದ್ರಿಂದ ಕಲರ್ ಪಿಗ್ಮೆಂಟೇಷನ್ ಚೇಂಜ್ ಆಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಗಂಡ್ಮಕ್ಳು ಅದಕ್ಕೆ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ, ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಆಯಿಂಟ್ಮೆಂಟ್ಸು ಅದು ಇದು ಮ್ಯಾಕ್ಸಿಮಮ್ ಟ್ರೈ ಮಾಡಿರ್ತಾರೆ, ಬಟ್ ಕಲೆಗಳು ಯಾವುದೇ ಕಾರಣಕ್ಕೂ ತೆಗಿಲಿಕ್ಕಾಗಲ್ಲ. ಸೊ ಈ ಆತ್ಮ ಚಿಕಿತ್ಸೆಯಲ್ಲಿ ಅದ್ರ ಮೂಲ ಏನು ಅಂತ ತಿಳಿದು, ಅದು ಮದ್ದು ಹಾಕಿರೋದ್ರಿಂದ ಬಂದಿದೆಯೋ ಅಥವಾ ಆತ್ಮದಿಂದ ಬಂದಿದೆಯೋ ಅಥವಾ ಬೇರೆ ಯಾವುದಾದ್ರೂ ಆತ್ಮಕ್ಕಿರತಕ್ಕಂಥ ಕಲೆಗಳು ನಮ್ಮ ದೇಹಕ್ಕೆ ವರ್ಗಾವಣೆ ಆಗ್ತಿದೆಯೋ ಅದೇನು ಅನ್ನೋದನ್ನು ನೋಡಿ ಆತ್ಮ ಚಿಕಿತ್ಸೆಯಲ್ಲಿ ಅದನ್ನು ಪತ್ತೆ ಹಚ್ಚಿ ಕ್ಲಿಯರ್ ಮಾಡಿದ್ರೆ 15 ದಿವಸದಲ್ಲೆಲ್ಲ ಒಂದು ಮುಖದಲ್ಲಿ ಒಂದು ಲೇಯರ್ ಚೇಂಜ್ ಆಗೋದು, ಮೈ ಬಣ್ಣದಲ್ಲಿ ಕಪ್ಪು ಒಂದು ಲೇಯರ್ ಕಡಿಮೆ ಆಗೋದು ಗೊತ್ತಾಗುತ್ತೆ. ಓಕೆ, ಸರಿ ಡಾಕ್ಟರ್. ಈಗ ಲಾಸ್ಟ್ ವೀಕು ನಮಗೆ ಚಿಕ್ಕಣ್ಣ ಅನ್ನೋರು ಮಂಡ್ಯದಿಂದ ಫೋನ್ ಮಾಡಿದರು. ಈಗ ಅವ್ರು ಮದುವೆ ಆಗಿ 2 ವರ್ಷ ಆಗಿದೆಯಂತೆ. ಅವರ ದಾಂಪತ್ಯ ಜೀವನ ತುಂಬ ಚೆನ್ನಾಗಿದೆ, ಆದರೆ ಅವ್ರ ಹೆಂಡತಿ ಇವ್ರ ಮನೇಲಿ ಇರೋದಕ್ಕೆ ಜಾಸ್ತಿ ಇಷ್ಟಪಡ್ತಾ ಇಲ್ಲ. ಅಂದರೆ ಇವ್ರ ಮನೆಗೆ ಬಂದಾಗ ಅವ್ರ ಮನಸ್ಸು ಸರಿ ಇರೋದಿಲ್ವಂತೆ, ಆದರೆ ಜಗಳ ಅಂತೂ ಇಬ್ಬರಿಗೂ ಆಗೋದೇ ಇಲ್ವಂತೆ. ಅವ್ರ ಹೆಂಡತಿ ಇದಕ್ಕಿದ್ದಾಗೆ ಒಂದೊಂದ್ಸಲ ಹೇಳ್ದೆ ಕೇಳ್ದೆ ಅವ್ರು ತವ್ರ ಮನೆಗೆ ಹೊರಟೋಗ್ಬಿಟ್ಟಿರ್ತಾರಂತೆ. ಆದರೆ ಗಂಡನ ಜೊತೆ ಇರಬೇಕು ಅನ್ನೋ ಆಸೆ ಮನಸ್ಸು ಖಂಡಿತವಾಗ್ಲೂ ಅವ್ರಿಗೆ ಇದೆಯಂತೆ. ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ಅವ್ರ ಮನಸ್ಸು ಸರಿ ಇರೋದಿಲ್ಲ ಇಲ್ಲಿಗೆ ಬಂದರೆ. ಸೊ ಇದಕ್ಕೆ ಕಾರಣ ಏನಿರ್ಬೋದು? ಗಂಡನ ಮನೆಗೆ ಬಂದರೆ ಮಾತ್ರ ಆ ಸಮಸ್ಯೆ ಬರುತ್ತೆ. ಹೌದು, ಬಟ್ ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯಗಳು ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿರೋ ಸಾಧ್ಯತೆಗಳಿರುತ್ತೆ. ಕೆಲವೊಂದು ಆತ್ಮಗಳನ್ನು ಮನೆಯಲ್ಲೂ ಇರ್ತವೆ, ದೇಹದಲ್ಲೇ ಅಂತ ಅಲ್ಲ, ಕೆಲವೊಂದು ಆತ್ಮಗಳು ಮನೆಯಲ್ಲೇ ಸಂಚಾರನೂ ಇರುತ್ತೆ, ಮನೆಯಲ್ಲೇ ಉಳ್ಕೊಂಡಿರ್ತವೆ. ಅಂಥ ಸಂದರ್ಭದಲ್ಲಿ ಏನಾದರೂ ಅದು ಬೈ ಚಾನ್ಸ್ ಆ ಹೆಣ್ಣಿನ ಆತ್ಮವಾಗಿ ಅವರನ್ನು ಒಟ್ಟು ಆಗೋದಕ್ಕೆ ಬಿಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅದಕ್ಕಿದ್ದರೆ, ಅಥವಾ ಅಲ್ಲಿ ಇರತಕ್ಕಂಥವ್ರ ಮನಸ್ಥಿತಿ ಬೇಗ ಹದಗೆಡುವಂತಹ ಸ್ಥಿತಿಯನ್ನು ಅವರಿಗಿದ್ದರೆ, ಅವ್ರ ಹೆಂಡತಿಗೆ ಏನಾದರೂ ತುಂಬ ವೀಕ್ನೆಸ್ ಇದ್ದು ಅದು ಅವ್ರ ದೇಹದಲ್ಲಿ ಯಾವ್ದಾದ್ರು ಆತ್ಮಗಳಿದ್ದು ಬಹಳ ವೀಕ್ ಆಗಿದ್ದರೆ ಆಲ್ರೆಡಿ, ಸೊ ಈ ಆತ್ಮಕ್ಕೆ ಅದು ಈಸಿ ಆಗುತ್ತೆ ಆಡಿಸೋದಕ್ಕೆ ಮನೆಯಲ್ಲಿರ್ತಕ್ಕಂಥದ್ದು. ಸೊ ಈ ಆತ್ಮ ಚಿಕಿತ್ಸೆಯಲ್ಲಿ ಮನೆಯಲ್ಲೂ ಆತ್ಮ ಇದೆಯೋ ಇಲ್ವೋ, ಈ ಸಮಸ್ಯೆ ಯಾಕೆ ಆಗ್ತಿದೆ ಅನ್ನೋದನ್ನು ಕಂಡುಹಿಡಿಬೋದು, ಕಂಡುಹಿಡಿದು ಖಂಡಿತವಾಗೂ ಅದನ್ನು ಬಗೆಹರಿಸ್ಬೋದು. ಓಕೆ,
ಡಾಕ್ಟರ್ ಸುಕನ್ಯಾನವರು ನಮ್ಗೆ ಫೋನ್ ಮಾಡಿ, ಅಂದರೆ ಭಟ್ಕಳದಲ್ಲಿದ್ದಾರೆ ಅವರು, ಫೋನ್ ಮಾಡಿದರು ಅವ್ರ ಸಮಸ್ಯೆ ಹೇಳಿಕೊಂಡು. ಈಗ ಅವ್ರಿಗೆ ಮದುವೆ ಆಗಿ 8 ವರ್ಷ ಆಯ್ತಂತೆ, ಮಕ್ಕಳಾಗಿಲ್ಲ ಅಂತ ಹೇಳ್ತಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಹೋಗಿ ಎಲ್ಲ ರೀತಿ ಚೆಕಪ್ ಎಲ್ಲ ಆಗಿದೆ, ಬಟ್ ಇಬ್ಬರಲ್ಲೂ ನಾರ್ಮಲ್ ಆಗಿದೆ ರಿಪೋರ್ಟು. ಆ್ಯಂಡ್ ಇನ್ನೊಬ್ರು ಯಾರೋ ಜ್ಯೋತಿಷಿ ಹತ್ರ ಹೋಗಿ ಕೇಳಿದಾಗ ಅವ್ರಿಗೆ 4 ದೋಷ ಇದೆ ಅಂತ ಹೇಳಿದ್ರಂತೆ. ಸೊ ಎಲ್ಲ ರೀತಿ ಪರಿಹಾರ ಮಾಡಿಕೊಂಡ್ರೂ ಇನ್ನೂ ಮಕ್ಕಳಾಗೋ ಚಾನ್ಸಸ್ ಗೊತ್ತಾಗ್ತಾ ಇಲ್ಲ ನಮಗೆ. ಇದಕ್ಕೇನಾದ್ರು ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಪರಿಹಾರ ಸಿಗುತ್ತಾ ಅಂತ ಕೇಳಿದ್ರು. ಖಂಡಿತವಾಗಿ ಈಗ ಮೆಡಿಕಲಿ ಅವರೆಲ್ಲ ಚೆಕ್ ಮಾಡಿಸ್ಕೊಂಡಿದ್ದಾರೆ, ಮೆಡಿಕಲಿ ಚೆನ್ನಾಗಿದ್ದಾರೆ, ಫಿಟ್ ಆಗಿದ್ದಾರೆ ಅಂದರೆ ಈಗ ಅವ್ರು ಹೇಳಿದ ಹಾಗೆ ಯಾವುದೋ ಒಂದು ಪರಿಹಾರಗಳನ್ನು ಮಾಡಿದ್ದಾರೆ, ಅದು ಕೂಡ ಫಲ ಕೊಟ್ಟಿಲ್ಲ ಅಂದಾಗ ಈಗ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಆ ನಾಗದೋಷ ಇದೆಯೇ ಇಲ್ಲೋ ಅನ್ನೋದನ್ನು ಪತ್ತೆ ಖಂಡಿತವಾಗಿ ಹಚ್ಚಬಹುದು. ಅದು ಹಾಗೇನಾದ್ರು ಇದ್ದಿದ್ದರಲ್ಲಿ ಅದು ಯಾವ ರೀತಿಯಾಗಿ ಬಂದಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ಅದನ್ನು ಡಿಸ್ಕನೆಕ್ಟ್ ಮಾಡ್ಬೋದು. ಫಸ್ಟ್ ಪಾಯಿಂಟ್. ಎರಡನೇದು, ಆ ಮಕ್ಕಳು ಆಗದೇ ಇರೋದಕ್ಕೆ ಬಹಳಷ್ಟು ಬೇರೆ ಕಾರಣಗಳು ಇರ್ತವೆ. ಈಗ ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫಿಗೆ ಮದುವೆ ಆದ ಮೇಲೆ ಮಕ್ಕಳು ಆಗಬಾರ್ದು ಅಂತ ಕೂಡ ಇಬ್ಬರಿಗೂ ಅದನ್ನು ಸ್ಟಾಪ್ ಮಾಡ್ಬೋದು. ಆತ್ಮಚಿಕಿತ್ಸೆ ಈ ಮಾಟ ಅಥವಾ ಈ ಕಟ್ಟುಗಳಲ್ಲಿ ಮಕ್ಕಳ ಭಾಗ್ಯ ಆಗಬಾರ್ದು ಅಂತ ಗರ್ಭ ಕಟ್ಟು ಅಂತಲೂ ಹಾಕ್ತಾರೆ. ಆ ರೀತಿಯಲ್ಲಿ ಬಹಳಷ್ಟು ರೀತಿ ವಿಧಾನಗಳಿವೆ ಅದರಲ್ಲಿ, ಅದು ಆ ರೀತಿಯಾಗಿ ಸ್ಟಾಪ್ ಮಾಡ್ಬೋದು. ಆಮೇಲೆ ಯಾವುದಾದ್ರು ಜನ್ಮಾಂತರದಿಂದ ಏನಾದರೂ ಅಲ್ಲಿ ಇವರು ತಪ್ಪುಗಳನ್ನು ಏನಾದರೂ ಮಾಡಿದರೆ ಆ ಮಕ್ಕಳ ವಿಚಾರಗಳಲ್ಲಿ, ಸೊ ಅದ್ರದ್ದು ಕರ್ಮದ ಫಲವಾಗಿ ಏನಾದರೂ ಇಲ್ಲಿ ಹೊಡೆಯೋ ಸಾಧ್ಯತೆಗಳಿರುತ್ತೆ, ಅದನ್ನು ಚೆಕ್ ಮಾಡಬಹುದು. ಅಥವಾ ಯಾವುದಾದ್ರೂ ಆತ್ಮಗಳು ದೇಹದಲ್ಲಿದ್ದು ಈ ಕನ್ಸೀವ್ ಆಗದೇ ಇರೋ ಹಾಗೆ ತಡೀತವೆ ಕೆಲವೊಂದು ಆತ್ಮಗಳು, ಕನ್ಸೀವ್ ಆಗ್ಲಿಕ್ಕೆ ಬಿಡೋದಿಲ್ಲ ಅದು. ಸೊ ಅಂಥ ಸಂದರ್ಭಗಳಲ್ಲಿ ಏನಾದರೂ ಇದೆಯಾ ಅನ್ನೋದನ್ನು ಆ ಕಾರಣಗಳಿದೆಯಾ ಅಂತಲೂ ಚೆಕ್ ಮಾಡ್ಬೋದು. ಯಾವುದಕ್ಕೂ ಅವರ ಫೋಟೋ ಕಳಿಸ್ಲಿ ಅಥವಾ ಅವರೇ ಖುದ್ದಾಗಿ ಬಂದರೂ ಸರಿಯೇ, ಅದನ್ನು ಫೋನ್ ಮೂಲಕ ತೊಗೊಂಡ್ರೂ ಸರಿಯೇ. ಸೊ ಈ ಆತ್ಮಚಿಕಿತ್ಸೆಗೆ ಅವರನ್ನು ಒಳಪಡಿಸಿ ಅವರ ಸಮಸ್ಯೆ ಮೂಲ ಏನು ಅನ್ನೋದನ್ನು ತಿಳಿದು ಅದನ್ನು ಖಂಡಿತವಾಗೂ ಪರಿಹರಿಸಬಹುದು. ಸಮಸ್ಯೆಗಳು ಮನುಷ್ಯನಿಗಿಂತ ವಿಚಿತ್ರವಾಗಿರುತ್ತೆ, ಆದರೆ ಸಮಸ್ಯೆಗಳು ಎಷ್ಟೇ ವಿಚಿತ್ರವಾಗಿರಲಿ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಅಂತ ಒಂದು ಪರಿಹಾರದ ವಿಧಾನವನ್ನ ನೋಡೋಣ ಒಂದು ವಿರಾಮದ ನಂತರ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ ಇದು ಆತ್ಮಗಳಿಂದ ಉಂಟಾಗುವ ಸಮಸ್ಯೆಗಳಿಗೆ, ಮಾಟ ಮಂತ್ರ ಮದ್ದು ಇವುಗಳಿಂದ ಬರುವಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡೋ ವಿಶೇಷವಾದಂತಹ ವೇದಿಕೆ. ಇಲ್ಲಿಗೆ ಪರಿಹಾರ ಹುಡ್ಕೊಂಡು ಬಂದಿರುವಂತಹ ವ್ಯಕ್ತಿಯೊಬ್ಬರಿಗೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಯಾವ ರೀತಿ ಪರಿಹಾರ ನೀಡ್ತಾರೆ ಅಂತ ನೀವೇ ನೋಡಿ. ಇವತ್ತು ನಮ್ಮ ಜೊತೆ ಲಂಬಿಕಾ ಅವರು ಇದ್ದಾರೆ, ಶಿವಮೊಗ್ಗದಿಂದ ಬಂದಿದ್ದಾರೆ. ಈಗ ಇವ್ರ ಸಮಸ್ಯೆ ಏನು, ಯಾಕೆ, ಯಾವಾಗಿಂದ, ಇದ್ರ ಹಿಂದೆ ಏನಿದೆ ಅನ್ನೋದನ್ನು ತಿಳಿಯೋದಕ್ಕೆ ಅಂಬಿಕಾ ಅವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಅವರ ಆತ್ಮವನ್ನು ಅಲ್ಲಿಗೆ ವರ್ಗಾವಣೆ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ. ಅಂಬಿಕಾ, ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ಇವರಿಗೆ ಏನಾದರೂ ಗೊತ್ತಿದೆಯಮ್ಮ? ಗೊತ್ತಿಲ್ಲ ಸರ್. ಕೌಂಟ್ ಡೌನ್ ಸ್ಟಾರ್ಟ್. ಓಕೆ, 9 8 7 6 5 4 3 2 ಬರಲಿ ಅಂಬಿಕಾ. ಕಂಪ್ಲೀಟ್ ಆಗಿ ಅನುಭವಿಸ್ಕೊಂಡು ಒಳ್ಳೆ, ಇವ್ರು ಇನ್ನೇನು ಜನ್ಮ ಕನೆಕ್ಟ್ ಆಗಿದ್ದಾರೆ ಇವರುಗಳೇ. ವಿಪರೀತವಾದಂಥ ಭಯ, ನಡಕದ ಭಯ ಅಂತಲೇ ಹೇಳ್ಬೋದು. ಕಂಟ್ರೋಲ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ. ಹೌದಮ್ಮ, ಭಯ ತುಂಬ ಇದೆಯಾ? ಯಾರನ್ನು ನೇರವಾಗಿ ದೃಷ್ಟಿಸಿ ನೋಡೋದಕ್ಕಾಗಲ್ಲ, ನೋಡಿ ಮಾತಾಡೋದಕ್ಕಾಗಲಿ, ಇಲ್ಲ ಮನಸ್ಥಿತಿ ಹತೋಟಿಲಿ ಇಟ್ಕೊಳ್ಳೋದಾಗಲಿ, ಅಂದರೆ ತುಂಬ ಚಂಚಲತೆ ಜಾಸ್ತಿ, ತುಂಬ ಗಾಬರಿತನ ಜಾಸ್ತಿ. ಒಬ್ಬ ವ್ಯಕ್ತಿ ಹತ್ರ ಒಂದು 5 ನಿಮಿಷ ಮಾತಾಡಿಬಿಟ್ರೆ ಗಾಬರಿತನ ಶುರುವಾಗ್ಬಿಡುತ್ತೆ ಅವ್ರಿಗೆ. ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಲಿಕ್ಕೆ ಆಗಲ್ಲ, ಭಯ ಬಂದ್ಬಿಡತ್ತೆ. ಹೊರಗ್ನ ಬೇಡ, ಮನೆಯವ್ರ ಹತ್ರನೇ ಮಾಡೋಕ್ಕಾಗಲ್ಲ. ಮನೆಯವ್ರ ಹತ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕಾಗಲ್ಲ. ಮನೆಯವ್ರ ಹತ್ರ ಅಂದರೆ ಸಂಬಂಧಿಕರು ಇರ್ಬೋದು, ಇಲ್ಲ ತುಂಬ ಹತ್ತಿರದಿಂದ ನೋಡಿರುವಂಥ ಸ್ನೇಹಿತರ ಹತ್ರನೂ ಮಾತಾಡೋದಕ್ಕಾಗಲ್ಲ ತುಂಬ ಹೊತ್ತು. ಏನೋ ಒಂದು ಆಗ್ಬಿಡುತ್ತೆ, ಏನೋ ಒಂದು ಗಾಬರಿತನ ಅವ್ರಿಗೆ, ಹೇಳ್ಕೊಳಕ್ಕಾಗ್ದಿರೋ ತಳಮಳ ಜಾಸ್ತಿ ಆಗ್ಬಿಡುತ್ತೆ, ದ್ವಂದ್ವತೆ ಜಾಸ್ತಿ ಆಗ್ಬಿಡುತ್ತೆ, ತಕ್ಷಣ ಜಾಗ ಬಿಟ್ಟು ಆಚೆ ಬಂದ್ಬಿಡೋಣ ಅನಿಸ್ಬಿಡುತ್ತೆ ಅವ್ರಿಗೆ. ಹೌದಾ? ಆ ಜಾಗದಿಂದ ಹೊರಗೆ ಹೋಗ್ಬಿಡ್ಬೇಕು. ಓಕೆ. ಆ ಜಾಗದಿಂದ ಹೊರಗಡೆ ಹೋದರೆ ಒಬ್ಬರೇ ಇರೋದಕ್ಕೂ ಭಯ. ಸೊ ಹಾಗಾಗಿ ಮನಸ್ಥಿತಿ ಹತೋಟಿಗೆ ಬರ್ತಿಲ್ಲ. ಜೊತೆಗೆ ಏನಾಗ್ತಿದೆ, ದೈಹಿಕವಾಗಿ ತುಂಬ ವೀಕ್ ಇದ್ದಾರೆ ಇವರು. ವಿಪರೀತವಾದಂಥ ವೀಕ್ನೆಸ್ ಜಾಸ್ತಿ ಆಗ್ತಿದೆ, ಯಾಕಂದರೆ ನರ ದುರ್ಬಲತೆ ವಿಪರೀತವಾಗಿದೆ. ಮೈಕೈಯೆಲ್ಲ ಕಟ್ ಹಾಕಿದ್ರೆ ಏನು ಅನುಭವ ಬರುತ್ತೆ ಆ ಥರ ಇದೆ. ಅಂದರೆ ಒಂಥರ ಕಂಬಿಗೆ ಏನಾದ್ರು ಕಟ್ ಹಾಕಿದ್ರೆ ತುಂಬ ಮೈಯೆಲ್ಲ ಹಿಂಡ್ದಂಗೆ ಆಗುತ್ತಲ್ಲ, ಆ ಥರ ಅನುಭವ ಅವ್ರಿಗಿದೆ. ಹೌದಾ? ಅಂದರೆ ದೇಹ ಫ್ರೀ ಇಲ್ಲ ನಿಮಗೆ, ಕಂಪ್ಲೀಟ್ ಬಿಗ್ತಾ ಇದೆ. ಜೊತೆಗೆ ವಿಪರೀತವಾದಂಥ ಮೈಕೈ ನೋವು ಗುರುಗಳು ಅವ್ರಿಗೆ, ಹೇಳ್ಕೊಳಕ್ಕಾಗ್ದಂಥ ಮೈಕೈ ನೋವು. ಸಾಕಷ್ಟು ಬಾರಿ ಇದಕ್ಕೆಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗ್ತಾರೆ, ಬಟ್ ಏನೂ ಪ್ರಯೋಜನ ಆಗ್ತಿಲ್ಲ, ಯಾಕೆಂದರೆ ಏನೂ ಇಲ್ಲ ಹಾಸ್ಪಿಟ್ಲಲ್ಲಿ ಅವ್ರಿಗೆ, ಅದೇ ಏನೂ ಇಲ್ಲ ಅಂತ ಹೇಳ್ತಾರೆ ಹೊರತು. ಬಟ್ ಇವ್ರಿಗೆ ಮೈಕೈ ನೋವು ಅಂತೂ ಇವತ್ತಿನವರೆಗೂ ಕಮ್ಮಿ ಆಗಲೇ ಇಲ್ಲ ಗುರುಗಳು.
ಹೌದಾ? ಮೆಡಿಕಲ್ ಅಲ್ಲಿ ರಿಪೋರ್ಟ್ ಎಲ್ಲ ನಾರ್ಮಲ್ ಬರುತ್ತೆ. ನಾರ್ಮಲ್ ಬರುತ್ತೆ, ಬಟ್ ಬಾಡಿ ಪೇನ್ ಹೋಗಿಲ್ಲ. ಓಕೆ, ಇದಿಷ್ಟು ಅಂಶಗಳು ಹಿಂದಿನ ಜನ್ಮದಿಂದ ಬಂದಿದೆ ಗುರುಗಳು. ಪಾಸ್ಟ್ ಲೈಫ್ ಕನೆಕ್ಟ್ ಆಗಿರೋದ್ರಿಂದ ಬಂದಿರೋದು. ಹೌದು ಗುರು. ಓಕೆ, ಅಲ್ಲಿ ಪಾಸ್ಟ್ ಲೈಫಲ್ಲಿ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅಂದರೆ ಇವ್ರಿಗೊಂದು ಆಕ್ಸಿಡೆಂಟ್ ಆಗಿತ್ತು ಗುರುಗಳು. ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಶ್ರೀಮಂತ ಮಹಿಳೆ, ಆಸ್ತಿ ಪಾಸ್ತಿ ಎಲ್ಲ ತುಂಬ ಚೆನ್ನಾಗೇ ಇತ್ತು. ಹಾಗಾಗಿ ಏನಾಗಿತ್ತು, ಕಿಡಿಗೇಡಿಗಳು ಇವ್ರನ್ನ ಆಕ್ಸಿಡೆಂಟ್ ಮಾಡಿಸಿ ಅದರಲ್ಲಿ ಇವರು ಆಹುತಿ ಆಗಿದ್ರು ಗುರುಗಳು. ಆಹುತಿ ಆಗಿತ್ತು ಅವ್ರಿಗೆ. ಆವಾಗಿದ್ದ ಮೈಕೈ ನೋವು ಗಾಬರಿತನ ಈ ಜನ್ಮಕ್ಕೆ ಹೀಗೆ ಬಂದಿದೆ ಅವ್ರಿಗೆ. ಯಾಕಂದರೆ ಆಸ್ತಿಗಾಕ್ ಮಾಡಿದಂಥ ದುಷ್ಕೃತ್ಯಕ್ಕೆ ಇವ್ರು ಒಳಗಾಗಿದ್ದಾರೆ. ಇವ್ರು ಎಲ್ಲರೂ ನಂಬುವಂಥ ಮನಸ್ಥಿತಿ ಅವರು ಈ ಜನ್ಮದಲ್ಲೂ ಅಷ್ಟೇ, ಎಲ್ಲರೂ ಬೇಗ ನಂಬಿಡ್ತಾರೆ. ಬಟ್ ಆಮೇಲಿಂದ ಅವ್ರಿಗೇನ ಅವ್ರ ಕಡೆಯಿಂದ ಇವ್ರಿಗೇನಾರ ತೊಂದರೆ ಆದಾಗ ಮಾತ್ರ ವಿಷಾದ ಪಡ್ತಾರೆ. ಹಿಂದಿನ ಜನ್ಮದಲ್ಲಿ ಬಂದಿದ್ದಂಥ ಬೆಳವಳಿ ಅದು ಈ ಜನ್ಮಕ್ಕೆ ಹಂಗೆ ಕನೆಕ್ಟ್ ಆಗಿದೆ ಅವ್ರಿಗೆ. ಹೌದಮ್ಮ, ಅವ್ರು ಈ ಜನ್ಮದಲ್ಲಿ ಎಲ್ಲರನ್ನ ನಂಬಿಡ್ತೀರ, ಆಮೇಲೆ ಸಮಸ್ಯೆ ಆದ್ಮೇಲೆ ತಲೆ ಕೇಳ್ಕೊತೀರ. ಇದರಿಂದ ಏನಾಗ್ತಿದೆ, ದೈಹಿಕವಾಗಿ ತುಂಬ ವೀಕ್ ಆಗ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ವೀಕ್ ಆಗ್ತಿದ್ದಾರೆ. ಏನು ಊಟ ತಿಂಡಿ ಮಾಡಿದ್ರು ಒಂಚೂರು ಮೈಗತ್ತಾ ಇಲ್ಲ ಅದು ಅವ್ರಿಗೆ. ಆ ಶಕ್ತಿನೂ ಬರ್ತಾ ಇಲ್ಲ, ಶಕ್ತಿ ಉತ್ಪನ್ನ ಆಗ್ತಾ ಇಲ್ಲ. ಬೆಳಗಿನ ಮಧ್ಯಾಹ್ನದಷ್ಟೊಳಗೇ ಸುಸ್ತಾಗ್ಬಿಟ್ಟಿರ್ತಾರೆ. ಕೆಲವೊಂದು ದಿನ ಕೆಲಸನೇ ಮಾಡಿರಲ್ಲ, ಸುಸ್ತಂತೂ ಕಮ್ಮಿ ಆಗಿರಲ್ಲ ಅವ್ರಿಗೆ. ಆ ರೀತಿಯಾದಂಥ ವ್ಯತ್ಯಾಸಗಳೆಲ್ಲ ಸಾಕಷ್ಟು ಆಗ್ತಾ ಇದೆ ಗುರುಗಳೇ. ಅವ್ರಿಗೆ ಇದು ಮೈಕೈ ನೋವು ಇರೋದ್ರಿಂದ ಏನಾಗ್ತಿದೆ, ದೇಹದಲ್ಲಿ ಮಾಂಸಖಂಡಗಳಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ ಅವ್ರಿಗೆ. ಏನೇ ಆಹಾರ ಸೇವನೆ ಮಾಡಿದ್ರು ಅದು ಮಾಂಸಖಂಡಗಳಿಗೆ ಎನರ್ಜಿ ಫಿಲ್ ಆಗ್ತಿಲ್ಲ, ಮಾಂಸಖಂಡಗಳಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ. ಹಾಗಾಗಿ ಏನಾಗ್ತಿದೆ, ಅವ್ರಿಗೆ ಮೂಳೆಗಳೆಲ್ಲ ವಿಪರೀತವಾಗಿ ಒತ್ತುತ್ತೆ. ಅಂದರೆ ಬೆನ್ನಿನ ಭಾಗ ಇರ್ಬೋದು, ಸೊಂಟದ ಭಾಗ ಇರ್ಬೋದು, ಮೊಣಕಾಲು ಮೊಣಕೈ ಇರ್ಬೋದು, ಭುಜಗಳಿರ್ಬೋದು, ಎಲ್ಲಿ ಮೇಜರ್ ಜಾಯಿಂಟ್ಸ್ ಇದೆ ಆ ಜಾಯಿಂಟ್ಸಲ್ಲೆಲ್ಲ ಇವರಿಗೆ ವಿಪರೀತವಾದಂಥ ಹೆವಿನೆಸ್, ಭಾರ ಅವ್ರಿಗೆ. ಹೌದಾ? ಆ ರೀತಿಯಾಗಿ ಭಾರ ಕಾಡತ್ತೆ. ಪೀಸ್ಫುಲ್ಲಾಗಿ ನಿದ್ದೆನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಬೇಡದೇ ಇರೋ ಕನಸುಗಳು ಬೀಳುತ್ತೆ, ಕೆಟ್ಟ ಕೆಟ್ಟ ಕನಸು ಬೀಳುತ್ತೆ. ಅವ್ರು ಯಾವತ್ತು ಇವತ್ತೇನು ಕನಸು ಬೀಳೋದು ಬೇಡ, ನಾನು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತ ಯಾವತ್ತು ಅಂದ್ಕೊಂಡಿರ್ತಾರೋ ಅವತ್ತು ಒಂದು ಚೂರು ನಿದ್ದೆ ಮಾಡಿರೋದಿಲ್ಲ. ಜನ್ರಲಾಗೇ ನಿದ್ದೆ ಮಾಡ್ತಾ ಇಲ್ಲ ಏನದು ಅವರು. ಹೌದಾ? ನಿದ್ದೆನೂ ಬರ್ತಾ ಇಲ್ಲ. ಅವ್ರಿಗೆ ಗೊತ್ತಾಗ್ತದೆ ಇಲ್ಲೇನು ಆಗ್ತಿಲ್ಲ, ನನಗೇನು ತೊಂದರೆ ಆಗ್ತಿಲ್ಲ ಅನ್ನೋ ಒಂದು ಕ್ಲಾರಿಟಿ ಇದೆ. ಬಟ್ ಆ ಮೊಮೆಂಟ್ಗೆ ಏನಾಗುತ್ತೆ, ಏನಾಗ್ಬಿಡುತ್ತೋ ಅನ್ನೋ ಒಂದು ಒಂದುವತೆ ಕಾಡೋದಾಗಿರೋದ್ರಿಂದ ನಿದ್ದೆ ಹೋಗ್ಬಿಡುತ್ತೆ ಗುರುಗಳೇ. ಬರೀ ಕೆಟ್ಟ ಕನಸೇ ಬಿಡುತ್ತೆ, ಬೇಡದೆ ಇರೋ ವಿಚಾರಗಳೇ ಬರುತ್ತೆ, ಕಳೆದು ಹೋದ ಘಟನೆಗಳೇ ಬರುತ್ತೆ. ಈ ರೀತಿಯಾಗಿ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರೋದ್ರಿಂದ ಪೀಸ್ಫುಲ್ಲಾಗಿ ನಿದ್ದೆನೂ ಮಾಡೋಕ್ಕಾಗ್ತಿಲ್ಲ ಗುರುಗಳೇ. ಇದೇ ಇವ್ರಿಗೆ ಆಗ್ತಿರೋಂಥ ಮುಖ್ಯವಾದಂಥ ಸಮಸ್ಯೆ. ನಿಜನಾ? ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಇದೆಯಾ? ಓಕೆ, ಇದಕ್ಕೆ ಪರಿಹಾರ ಅಂತ ಏನಾದರೂ ಮಾಡ್ಕೊಂಡಿದ್ರಾ ಮುಂಚೆ? ಇಲ್ಲ ಸರ್. ಏನೋ ಅದಕ್ಕೆ ತೋರಿಸೇ ಇಲ್ವಾ? ಇಲ್ಲ ಸರ್. ಬೇರೆ ಪರಿಹಾರ ಅಂತ ಏನೂ ಮಾಡಲಿಲ್ವಾ? ಹಾಸ್ಪಿಟ್ಲಿಗೆ ಹೋಗಿದ್ದು ಹೋಗಿದ್ದೆ ಸರ್, ಬಟ್ ಏನು ಯೂಸ್ ಆಗಲಿಲ್ಲ. ಏನು ಯೂಸ್ ಆಗಲಿಲ್ಲ. ಹ್ಞೂ, ಸರಿಪ್ಪ. ಇದ್ರ ಮೂಲ ಈ ಒಂದು ಹಿಂದಿನ ಜನ್ಮ. ಇಲ್ಲ, ಹಿಂದಿನ ಜನ್ಮದ್ದು ಸಮಸ್ಯೆ ಮುಖ್ಯವಾಗಿ ಬಂದಿದೆ. ಈ ಜನ್ಮಕ್ಕೆ ಅಂತ ಇವ್ರಿಗೆ ಮಾಟನೂ ಆಗಿದೆ, ಕಟ್ಟು ಆಗಿದೆ, ಮದ್ದು ಆಗಿದೆ. ಹಾಗಾಗಿ ಏನಾಗಿದೆ, ಇವ್ರಿಗೆ ಎಲ್ಲ ಒಟ್ಟಿಗೆ ಎಲ್ಲ ಇವ್ರಿಗೆ ಹಿಂದಿನ ಜನ್ಮದಿಂದ ಸಮಸ್ಯೆಗಳ ಜೊತೆಗೆ ಈ ಜನ್ಮದಲ್ಲಿ ಈ ಸಮಸ್ಯೆಗಳು ಜೋಡಿಸ್ಕೊಂಡು ಇನ್ನೂ ವೀಕ್ ಆಗ್ತಿದ್ದಾರೆ ಹೊರತು ಇದರಿಂದ ಅವ್ರಿಗೇನು ಪ್ರಯೋಜನ ಏನು ಒಂದು ಚೂರು ಅನುಕೂಲ ಆಗಿಲ್ಲ ಗುರುಗಳೇ. ಇರೋ ಸಮಸ್ಯೆ ಹೆಚ್ಚಾಗ್ಬಿಟ್ಟಿದೆ. ಮಾಟ ಮತ ಕಟ್ಟಾಗಿ ಇವ್ರಿಗೆ 12 ವರ್ಷ ಆಗಿದೆ ಗುರುಗಳೇ. ಮದ್ದು ಬಿದ್ದವ್ರಿಗೆ 10 ವರ್ಷ ಆಗಿದೆ. ಈ ಮದ್ದು ಬಿದ್ದಾಗಿಂದ ಇವ್ರಿಗೇನಾಗಿದೆ, ಮಂದತ್ವ ಜಾಸ್ತಿ ಆಗ್ಬಿಟ್ಟಿದೆ, ಮಂಕತನ ಜಾಸ್ತಿ ಆಗ್ಬಿಟ್ಟಿದೆ, ಹೊಟ್ಟೆ ಭಾರ ಆಗೋಕ್ಕೆ ಶುರುವಾಗ್ಬಿಟ್ಟಿದೆ, 2 ತುತ್ತು ಎಕ್ಸ್ಟ್ರಾ ತಿನ್ನೋಕ್ಕಾಗಲ್ಲ, ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ತಿಂಡಿ ಮಾಡೋಕ್ಕಾಗ್ತಿಲ್ಲ, ದೇಹದಲ್ಲಿ ಶಕ್ತಿ ನಿಲ್ತಿಲ್ಲ, ಮಂಕು ಸಿಕ್ಕ ವಿಪರೀತವಾದಂಥ ಮಂಕು. ಯಾಕೆಂದರೆ ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಮಾಟ ಮತ್ತೆ ಕಟ್ಟಾಗಿರೋದ್ರಿಂದ ದೇಹ ಅವ್ರಿಗೆ ಬಿಗಿತ ಅಂತ ಏನು ಹೇಳಿದೆ ಅದು ಕಟ್ಟಿನ ಪ್ರಭಾವದಿಂದ ಆಗ್ತಾ ಇರೋದ್ರಿಂದ ಸಡಿಲತೆ ಬಂದಿಲ್ಲ ಅವ್ರಿಗೆ. ಆ ಭಯ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಮಾಟ ಮಾಡಾದ್ಮೇಲೆ ಭಯ, ಆತಂಕ, ಗಾಬರಿತನ, ನಿದ್ದೆ ಬರದೇ ಇರೋದು, ಅದೆಲ್ಲ ಎಫೆಕ್ಟ್ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಗುರುಗಳೇ. ಈ ಕಳೆದ ಒಂದು 7 ವರ್ಷದಿಂದ ಈಚೆಗೆ ಅದ್ರ ತೀವ್ರತೆ ಹಂತಂತವಾಗಿ ಜಾಸ್ತಿ ಆಗಿ ಈಗ 1.5 ವರ್ಷದಿಂದ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಗುರುಗಳ ಅವ್ರಿಗೆ. ಹೌದಮ್ಮ, ಈ 1.5 ವರ್ಷದಿಂದ ವಿಪರೀತವಾಗಿ ಹೋಗ್ಬಿಟ್ಟಿದೆ. ಓಕೆ, ಈಗ ಇವ್ರು ಹೇಳಿದ್ದೀರ ಕರೆಕ್ಟ್ ಆಗಿದೆಯಾ? ಸಮಾಧಾನ ಇದೆಯಾ? ಕ್ಲಿಯರ್ ಮಾಡ್ಲಾ? ಬರಿ ಮಾಡಿ.
ಅಂಬಿಕ ಈಗ ನಿಮ್ಮ ಹಿಂದಿನ ಜನ್ಮ ಡಿಸ್ಕನೆಕ್ಟ್ ಆಗಿದೆ, ದೇಹದಲ್ಲಿರೋ ಆತ್ಮನೂ ಕ್ಲಿಯರ್ ಆಗಿದೆ, ದೇಹಕ್ಕೆ ಹಾಕಿರೋ ಮದ್ದು ಒಂದು ಲೆವೆಲ್ಗೆ ಇಳಿದಿದೆ, ದೇಹಕ್ಕೆ ಹಾಕಿರೋ ಕಟ್ಟು ಒಂದು ಲೆವೆಲಲ್ಲಿ ಇಳಿದಿದೆ. ಇದರಿಂದ 15 ದಿವಸದಲ್ಲಿ ನಿಮಗೆ ಒಂದು 5-10 ಭಾಗ ರಿಸಲ್ಟ್ ಸಿಗುತ್ತೆ. ಮಧ್ಯೆ ಒಂಚೂರು ಸಮಸ್ಯೆ ಹೆಚ್ಚಾಗೋದು ಕಡಿಮೆ ಆಗೋದು ಏರು ಪೇರು ಇರುತ್ತೆ, ಗಾಬರಿ ಬೀಳೋದು ಬೇಡ. ಬಟ್ ಸಮಸ್ಯೆ ಹಳೇದಾಗಿರೋದ್ರಿಂದ 3 ತಿಂಗಳು ಪ್ರತಿ 15 ದಿವಸಕ್ಕೊಮ್ಮೆ ಆಫೀಸಿಗೆ ಬಂದು ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು. ಈಗ ಇದಾದಮೇಲೆ ಹೇಳ್ಕೊಡೋ ಧ್ಯಾನವನ್ನು ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮಾಡಬೇಕು. ಡಾಕ್ಟರ್ ಮಂಜುನಾಥ್ ಗುರುಜಿಯವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಟಿ ವಿ ಪ್ರೋಗ್ರಾಮ್ ನೋಡಿದಾಗಿಂದ ನನಗೂ ಹೋಗಬೇಕು ಅನ್ನೋ ಭರವಸೆ ಇತ್ತು. ಅಲ್ಲಿ ಹೋಗಿ ಬಂದಿದ್ದ ನಾನು ಸಂಪೂರ್ಣವಾಗಿ ಗುಣವಾಗಿದ್ದೇನೆ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಗುರುಜಿಯವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ನೆಮ್ಮದಿ ಆರೋಗ್ಯಕ್ಕಿಂತ ಬೇರೆ ಯಾವುದು ಮುಖ್ಯ ಅಲ್ಲ. ಹೌದು, ಆಸ್ತಿ ಐಶ್ವರ್ಯ ಎಷ್ಟೇ ಇರಲಿ, ಆದರೆ ನೆಮ್ಮದಿ ಆರೋಗ್ಯ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಇನ್ನಷ್ಟು ಕುತೂಹಲಕಾರಿ ಮಾಹಿತಿ ನಿಮಗೋಸ್ಕರ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಜೀವನ ಅಂದ್ರೇನೆ ಹಾಗೆ, ಕಣ್ಣಿಗೆ ಕಾಣದೇ ಇರೋದನ್ನ ಎಷ್ಟೋ ಸಲ ನಾವು ನಂಬಬೇಕಾಗುತ್ತೆ. ಕಣ್ಣಿಗೆ ಕಾಣದೇ ಇರೋ ವಿಷಯಗಳಿಂದ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಕಣ್ಣಿಗೆ ಕಾಣೋದಷ್ಟೇ ಸತ್ಯ ಅಲ್ಲ ಅನ್ನೋದಕ್ಕೆ ನಾವು ಬೇಕಾದಷ್ಟು ಉದಾಹರಣೆಗಳನ್ನ ನಾವು ಕಣ್ಮುಂದೆ ನೋಡಿದ್ದೀವಿ. ಡಾಕ್ಟರ್, ಈಗ ಆತ್ಮ ಚಿಕಿತ್ಸೆ ಮಾಡುವಾಗ ಪೇಷಂಟ್ನ ಆತ್ಮವನ್ನು 3ನೇ ವ್ಯಕ್ತಿ, ಅಂದರೆ ಅವರಿಗೆ ಪರಿಚಯನೇ ಇರೋದಿಲ್ಲ, ಆ ವ್ಯಕ್ತಿಗೆ ವರ್ಗಾವಣೆ ಮಾಡ್ತೀರಾ. ಈಗ ವರ್ಗಾವಣೆ ಮಾಡೋದ್ರಿಂದ ಈ ವ್ಯಕ್ತಿಗೆ, ಅಂದರೆ ಆತ್ಮವನ್ನು ವರ್ಗಾವಣೆ ಮಾಡೋದ್ರಿಂದ ಈ ವ್ಯಕ್ತಿಗೆ, ಸಮಸ್ಯೆ ಇರುವಂಥ ವ್ಯಕ್ತಿಗೆ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ವಾ, ಹಾಗೆ 3ನೇ ವ್ಯಕ್ತಿಗೂ ಯಾವುದೇ ರೀತಿ ತೊಂದರೆ ಆಗೋದಿಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ, ಇದಕ್ಕೆ ಏನಂತೀರಾ? ಈಗ ಒಬ್ಬ ವ್ಯಕ್ತಿ ಪೇಷಂಟೇ ನಮ್ಮ ಮುಂದೆ ಕೂತಿರ್ತಾನೆ, ಅವನ ಆತ್ಮವನ್ನು ಅಪರಿಚಿತ ವ್ಯಕ್ತಿಯ ದೇಹಕ್ಕೆ ವರ್ಗಾವಣೆ ಮಾಡಿದಾಗ ಈ ವ್ಯಕ್ತಿಗೆ, ಪೇಷಂಟಿಗೆ ಯಾವುದೇ ರೀತಿಯಾದ ಅನುಭವಗಳಾಗೋದಿಲ್ಲ. ಮೊದಲನೇ ಪಾಯಿಂಟ್, ಅವ್ರಿಗೇನು ಅರ್ಥವೂ ಆಗೋದಿಲ್ಲ, ಅವ್ರಿಗೇನು ದೇಹದಲ್ಲಿ ವ್ಯತ್ಯಾಸವೂ ಆಗಲ್ಲ, ನಾವು ಆ ಸೋಲ್ ಟ್ರಾನ್ಸ್ಫರ್ ಮಾಡಿರೋದಕ್ಕೆ ಅವ್ರಿಗೇನು ಒಂದು ಟಿಂಕ್ಲಿಂಗ್ ಕೂಡ ಆಗಲ್ಲ. ಅವ್ರು ಸುಮ್ಮನೆ ಕೂತಿರ್ತಾರೆ ನಮ್ಮ ಜೊತೆಗೆ, ಹಾಗೆ ಮಾತಾಡ್ತಾನೆ ಇರ್ತಾರೆ. ಆತ್ಮ ಇಲ್ಲ ಅಂದರೆ ಹೇಗೆ ಅನ್ನೋದು ಅವ್ರ ಪ್ರಶ್ನೆ. ಅವ್ರಿಗೇನು ಅಂದ್ರೆ, ನನ್ನ ಆತ್ಮ ಅಲ್ಲಿಗೆ ಹೋದ ತಕ್ಷಣ ನಾನು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಡ್ಬೇಕಲ್ವಾ, ನನ್ನ ದೇಹಕ್ಕೆ ಅದು ಆಕ್ಟಿವ್ನೆಸ್ ಇರಬಾರ್ದಲ್ವಾ ಅಂತ ಕೇಳ್ತಾರೆ. ಹಾಗೇನಲ್ಲ, ಆತ್ಮಗಳಿಗೆ 32 ಲೇಯರ್ ಇರೋದ್ರಿಂದ ಒಂದೇ ಒಂದು ಲೇಯರನ್ನು ತಗೊಳ್ಳೋದ್ರಿಂದ ಅವ್ರಿಗೇನು ವ್ಯತ್ಯಾಸ ಆಗೋದಿಲ್ಲ. ಸೊ ಆ ಲೇಯರ್ ಈ ದೇಹಕ್ಕೆ, ಅಪರಿಚಿತ ದೇಹಕ್ಕೆ ವರ್ಗಾವಣೆ ಮಾಡಿದ ನಂತರ ಈ ಪೇಷಂಟ್ಗೆ ಇರತಕ್ಕಂಥ ಎಲ್ಲ ನೋವುಗಳು, ಆ ಮನಸ್ಥಿತಿ, ದೈಹಿಕವಾಗಿ ಮಾನಸಿಕವಾಗಿ ಏನೇನು ಅನುಭವಿಸ್ತಿದ್ದಾರೆ, ಆ ಎಲ್ಲ ನೋವುಗಳು ಸಮೇತವಾಗಿ ಆ ದೇಹಕ್ಕೆ ವರ್ಗಾವಣೆ ಆಗುತ್ತದೆ. ನಿಮ್ಮ ಬಗ್ಗೆ ಏನು ಗೊತ್ತೇ ಇಲ್ಲಿರ್ತಕ್ಕಂಥ ಆ ವ್ಯಕ್ತಿ ನಿಮ್ಮ ಎಲ್ಲ ನೋವುಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅವನು ದೈಹಿಕವಾಗಿ, ಮಾನಸಿಕವಾಗಿ, ಕೈಕಾಲು ನೋವು, ಮೈ ನೋವು, ಏನೇನಿದೆ ಅದೆಲ್ಲವನ್ನು ಅನುಭವಿಸಿ ಹೇಳ್ತಾ ಹೋಗೋದ್ರಿಂದ ನೀವು SR ನೋ ಅಂತ ಹೇಳ್ತಾ ಹೋಗ್ತಾರೆ. ಅವ್ರಿಗೆ ಅದೆಲ್ಲ ಕರೆಕ್ಟ್, ಸರಿ ಇದ್ದರೆ ಸರಿ ಅಂತಾರೆ, ಇಲ್ಲ ಅಂದರೆ ಇಲ್ಲ ಅಂತಾರೆ. ನಾವು ಹೇಳಿದ್ದೆಲ್ಲ ಕರೆಕ್ಟಾಗಿ ಕೂಡಿ ಬಂದಾಗ ಅವ್ರಿಗೆ ಖುಷಿ ಆಗುತ್ತೆ, ಹೌದು ಇದು ನನ್ನ ಸೋಲೆ, ನನ್ನ ಬಗ್ಗೆನೇ ಹೇಳ್ತಾ ಇದೆ ಅಂದರೆ ಖಾತ್ರಿ ಆದಾಗ ಖುಷಿ ಆಗುತ್ತೆ. ಅದ್ರ ನೆಕ್ಸ್ಟ್ ಅದರ ರೀಸನ್ನು, ಅದು ಯಾಕೆ ಹಾಗೆ ಆಗ್ತಿದೆ ಎಲ್ಲ ಮೂಲವನ್ನು ಕಂಡು ಹಿಡಿದು ಹೇಳೋದ್ರಿಂದ ಆಮೇಲೆ ಅದನ್ನು ಅವ್ರು ಒಪ್ಕೊಂಡು ಕಂಟಿನ್ಯೂ ಮಾಡಿ ಅಂದರೆ ಮಾತ್ರ ನಾವು ಅಲ್ಲಿ ಕಂಟಿನ್ಯೂ ಮಾಡಿ ಅದನ್ನು ಸರಿಪಡಿಸಿ ಕಳಿಸ್ತೀವಿ. ಆ 3ನೇ ವ್ಯಕ್ತಿಯ ದೇಹಕ್ಕೆ ಆತ್ಮವನ್ನು ನಾವು ವರ್ಗಾವಣೆ ಮಾಡಿರ್ತೀವಲ್ಲ, ಈ ಪೇಷಂಟ್ ಆತ್ಮ ಆ ದೇಹಕ್ಕೆ ಹೋದಾಗ ಅವರ ಎಲ್ಲ ನೋವುಗಳು ಆ ದೇಹ ಅನುಭವಿಸಿ ಅದನ್ನು ಹೇಳೋದ್ರಿಂದ ಆ ನೋವುಗಳು ಕೆಲವೊಂದು ಸಣ್ಣ ಪ್ರಮಾಣದಲ್ಲಿ ಆ ದೇಹಕ್ಕೆ ಉಳಿದಿರುತ್ತೆ. ನಾವು ಅದನ್ನು ಹೀಲ್ ಮಾಡಿ ಅದನ್ನು ಕ್ಲಿಯರ್ ಮಾಡಬೇಕು, ಇಲ್ಲ ಅಂದರೆ ಆ ನೋವು ಹಾಗೆ ಉಳ್ಕೊಳ್ಳುತ್ತೆ. ತಕ್ಷಣ ಕ್ಲಿಯರ್ ಆಗುತ್ತೆ, ತಕ್ಷಣನೇ ನಾವು ಹೀಲ್ ಮಾಡಿ ಅದನ್ನು ಕ್ಲಿಯರ್ ಮಾಡಿ ಆಮೇಲೆ ಅವನನ್ನು ಹೊರತರೋದು ಅದರಿಂದ, ಇಲ್ಲ ಅಂದರೆ ಆ ನೋವುಗಳು ಬಹಳಷ್ಟು ಕಾಲದವರೆಗೂ ಅದು ಉಳಿಯುತ್ತೆ ದೇಹದಲ್ಲಿ. ಸೊ ಅದೊಂದು ಸಮಸ್ಯೆ ನಮ್ಮಲ್ಲಿ ಇರುತ್ತೆ, ಬಟ್ ಅದನ್ನು ನಾವು ಹೀಲ್ ಮಾಡೋದ್ರ ಮೂಲಕ ತಕ್ಷಣನೇ ಅದನ್ನು ಇಳಿಸ್ಕೋಬಹುದು. ಸರಿ ಡಾಕ್ಟರ್, ಈಗ ಪತ್ರೋತ್ತರದ ಸಮಯ, ನಮ್ಗೆ ಯಾರು ಪತ್ರ ಬರ್ತಿದ್ದಾರೆ ಅವ್ರ ಸಮಸ್ಯೆ ಏನು ಅಂತ ನೋಡೋಣ. ಪೂಜ್ಯ ಗುರುಜಿಯವರಿಗೆ ಪ್ರಣಾಮಗಳು. ನನ್ನ ಹೆಸರು ವಿಜಯಕುಮಾರ್, ಬೆಳ್ತಂಗಡಿಯಿಂದ ಪತ್ರ ಬರೆಯುತ್ತಿದ್ದೇನೆ. ನಾನು ಊರಿನಲ್ಲಿ ವ್ಯವಸಾಯ ಮಾಡಿಕೊಂಡಿದ್ದೇನೆ. ನನ್ನ 2 ಅಣ್ಣಂದಿರು ಬೆಳಗಾವಿಯಲ್ಲಿ ಹೋಟೆಲ್ ವ್ಯವಹಾರ ಮಾಡುತ್ತಿದ್ದಾರೆ. 2 ವರ್ಷದ ಹಿಂದೆ ತಂದೆ ತಾಯಿ 2 ತೀರಿಕೊಂಡಿದ್ದಾರೆ. ಈಗ 1 ವರ್ಷದಿಂದ ಮನೆಯಲ್ಲಿ ತುಂಬ ತೊಂದರೆ. ಹೊಲದಲ್ಲಿ ಏನೇ ಬೆಳೆದರೂ ಕೈಗೆ ಬರುತ್ತಿಲ್ಲ. ತೋಟವೂ ಹಾಳಾಗಿದೆ. ಊರಲ್ಲಿ ಮಾತ್ರವಲ್ಲ, ಬೆಳಗಾವಿಯಲ್ಲಿ ಇರುವ ನನ್ನ ಅಣ್ಣಂದಿರು ಹೋಟೆಲ್ ವ್ಯವಹಾರದಲ್ಲಿ ಕೂಡ ಅವರಿಗೆ ತುಂಬ ನಷ್ಟವಾಗಿದೆ. ನಮ್ಮ ಕುಟುಂಬದ ಮೇಲೆ ಯಾರೋ ಮಾಟ ಮಾಡಿರುವ ಅನುಮಾನ ಇದೆ. ಅದಕ್ಕೂ ಏನೇನೋ ಮಾಡಿದ್ದೀವಿ, ಆದರೆ ಯಾವುದೂ ಸರಿ ಹೋಗ್ತಾ ಇಲ್ಲ. ನೀವೇ ಇದಕ್ಕೆ ಏನಾದರೂ ದಾರಿ ತೋರಿಸ್ಬೇಕು, ನಿಮ್ಮನ್ನೇ ನಂಬಿದ್ದೇನೆ. ಇಂತಿ ನಿಮ್ಮ ವಿಶ್ವಾಸದೊಂದಿಗೆ ವಿಜಯಕುಮಾರ್. ಅವರು ಬಹಳಷ್ಟು ಕಡೆಯಿಂದ ಕೇಳಿರೋದ್ರಿಂದ ಅವರಿಗೆ ಅದ್ರ ಬಗ್ಗೆ ಅನುಮಾನ ಇದೆ. ಆಮೇಲೆ ಅದಕ್ಕೆ ಪರಿಹಾರ ಕೂಡ ಪಾಪ ಮಾಡಿದ್ದಾರೆ. ಈಗ ಪರಿಹಾರ ಈ ಮಾಟ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಅವ್ರೇನು ಮಾಡಿರ್ತಾರೆ, ಪರಿಹಾರ ಅಂತ ಅಂದಾಗ ಅವ್ರೇನು ಮಾಡ್ತಾರೆ, ಎಲ್ಲ ಹೂತು ಹಾಕಿರೋದನ್ನು ತೆಗೆದು ತೋರಿಸಿ ಮಾಡಿ ತೆಗೆದಿದ್ದೀವಿ ಮಾಡಿದ್ದೀವಿ ಅಂತಾರೆ. ಆದರೆ ಹೂತು ಹಾಕಿರೋದನ್ನು ತೆಗೆದಾಕ ಕ್ಷಣಕ್ಕೆ ಅವರ ಸಮಸ್ಯೆ ಬಗೆಹರಿಯೋದಿಲ್ಲ. ಈ ಆ ಹೂತು ಹಾಕಿದ್ರ ಜೊತೆಯಲ್ಲಿ ಆ ದೇಹಕ್ಕೆ ಆತ್ಮಗಳನ್ನು ಬಿಟ್ಟಿರ್ತಾರೆ.
ಈ ಮಾಟವನ್ನು ಮಾಡಿ ಅವ್ರ ದೇಹಕ್ಕೆ ಅಥವಾ ಮನೆಗೆ ಹಾಗೂ ಹೋಲ್ ಫ್ಯಾಮಿಲಿಗೆಲ್ಲ ಕಟ್ಟಾಕೋ ರೀತಿಯಲ್ಲಿ ಆತ್ಮಗಳನ್ನು ಬಿಟ್ಟಿರ್ತಾರೆ. ಅವಾಗೇನಾಗುತ್ತೆ, ಹೋಲ್ ಫ್ಯಾಮಿಲಿನೂ ಸಫರ್ ಆಗ್ತಿರ್ತದೆ. ಆಮೇಲೆ ಇಂಡಿವಿಜುವಲ್ ಎಲ್ರಿಗೂ ಮಾಟವನ್ನು ಮಾಡಿರ್ತಾರೆ ಅವರು. ಆತ್ಮಕ ದೇಹವನ್ನು ಬಿಟ್ಟಿರೋದನ್ನು ಆ ದೇಹಕ್ಕೆ ಬಿಟ್ಟಿರೋ ಆತ್ಮವನ್ನು ಇವರು ಯಾರೂ ತೆಗೆಯೋದಿಲ್ಲ. ಸೋಕಾಲ್ಡ್ ಈ ಮಾಟ ತೆಗಿತೀವಿ ಅಂತ ಏನು ಟ್ರೈ ಮಾಡ್ತಾರಲ್ಲ, ಎಲ್ಲ ಹೂತ್ ಹಾಕಿರೋದನ್ನು ತೆಗೆದು ನೋಡಿ ಇದೆ ಅಂತ ತೋರಿಸಿ ಸುಡೋದ್ರಲ್ಲಿ ಸುಟ್ಟುಗಿಟ್ಟೇನೋ ಮಾಡಿ ಅದನ್ನು ನೀರಿಗೆ ಬಿಟ್ಬಿಡಿ ಅಂತೇನೋ ಮಾಡಿಬಿಡ್ತಾರೆ. ದೇಹದಲ್ಲಿರೋ ಆತ್ಮವನ್ನು ಕ್ಲಿಯರ್ ಮಾಡದ ಹೊರತು ಅವ್ರಿಗೆ ಸಮಸ್ಯೆ ಬಗೆಹರಿಯೋದಿಲ್ಲ. ಎಲ್ಲೋ ಒಂದು 5% 10% ಒಂದು ಸಣ್ಣ ಪ್ರಮಾಣದಲ್ಲಿ ಅವರಿಗೆ ರಿಲೀಫ್ ಸಿಗುತ್ತೆ, ಮತ್ತೆ ಒಂದು 10-15 ದಿವಸಕ್ಕೆ ಯಥಾಪ್ರಕಾರ ಅದು ಕಂಟಿನ್ಯೂಷನ್ ಹಾಗೆ ಬಂದುಬಿಟ್ಟಿರುತ್ತೆ. ಸೊ ಹೀಗಾಗಿ ಮಾಟ ಇದೆಯೋ ಇಲ್ಲೋ ಅನ್ನೋದನ್ನು ಫಸ್ಟ್ ಪತ್ತೆ ಹಚ್ಚೋದು ಇಂಪಾರ್ಟೆಂಟ್. ಅದ್ರ ಜೊತೆಯಲ್ಲಿ ಆ ಹೊರಗಡೆ ಮಾಡಿ ಹಾಕಿರೋದ್ರ ಜೊತೆಯಲ್ಲಿ ದೇಹಕ್ಕೆ ಆತ್ಮಗಳನ್ನು ಬಿಟ್ಟಿರ್ತಾರಲ್ಲ, ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಯಾಕೆ ಅಂದರೆ ನಾವೇನು ಯೋಚನೆ ಮಾಡ್ತೀವಿ, ನಾವೇನು ಕೆಲಸ ಮಾಡೋದಕ್ಕೆ ಹೋಗ್ತೀವಿ, ನಾವು ಯಾರ ಜೊತೆಗೆ ಮಾತಾಡ್ತೀವಿ, ಅಥವಾ ನಮ್ಮ ಸಂಬಂಧಗಳು ಯಾರ್ಯಾರ ಜೊತೆಯಲ್ಲಿರುತ್ತೆ, ಸರ್ಕಲ್ಲು, ಸರೌಂಡಿಂಗ್ಸು, ದೇಹದಲ್ಲಿರೋ ಮಾಟದ ಆತ್ಮಗಳು ಅವೆಲ್ಲವನ್ನು ಹಾಳು ಮಾಡ್ತಾ ಬರ್ತವೆ. ಕೊನೆಗೆ ನಮ್ಮನ್ನು ಇಂಡಿವಿಜುವಲ್ ಆಗಿ ಒಬ್ಬಂಟಿಯಾಗಿ ಮಾಡೋದೇ ಅದರ ಇಂಟೆನ್ಷನ್ನು. ನಮ್ಮ ಸಂಬಂಧಗಳನ್ನು ಹಾಳು ಮಾಡೋದು, ರಿಲೇಷನ್ಶಿಪ್ಪನ್ನು ಹಾಳು ಮಾಡೋದು, ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಹಾಳು ಮಾಡೋದು, ಆಯಿತಾ, ಹಣಕಾಸಿನಲ್ಲಿ ಮುಗ್ಗಟ್ಟು ತರೋದು, ಆಮೇಲೆ ನಮಗೆ ಬರಬೇಕಾಗಿರೋದು ಬರದೇ ಇರೋದು ಹಂಗೆ ಮಾಡೋದು, ನಾವು ಯಾರಿಗಾರು ಸಾಲ ಕೊಡಬೇಕು ಅಂದರೆ ಅವರು ಖುದ್ದಾಗಿ ಮನೆ ಬಾಗಿಲಿಗೆ ಬಂದು ತಲೆ ಮೇಲೆ ಕೂತ್ಕೋಬೇಕು, ಆ ರೀತಿಯಾಗಿ ಆ ವ್ಯಕ್ತಿಯನ್ನು ಕರ್ತನ್ನು ನಿಲ್ಲಿಸೋದು, ಈ ರೀತಿಯಾಗಿ ಬಹಳಷ್ಟು ಸಮಸ್ಯೆಗಳನ್ನು ಒಡ್ಡುತ್ತವೆ. ಆಮೇಲೆ ಮನೆಯಲ್ಲೇ ಒಬ್ರಿಗೊಬ್ರಿಗೆ ಆಗದೇ ಇರೋ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋದು, ಮನೆಗಳಲ್ಲಿ ಶಬ್ದಗಳನ್ನು ಮಾಡೋದು, ಈ ರೀತಿಯಾಗಿ ಬಹಳಷ್ಟು ಚೇಷ್ಟೆಗಳನ್ನು ಮಾಡ್ತವೆ. ಸೊ ಇವರು ಕೇಸಲ್ಲೂ ಅದೇ ರೀತಿ ಇರಬಹುದು. ಈಗೇನಾಗುತ್ತೆ, ಅವ್ರಿಗೆ ಎಲ್ರಿಗೂ ಇಂಡಿವಿಜುವಲಾಗಿ ಮಾಟ ಆಗಿರೋದನ್ನು ಅವ್ರು ನೋಡ್ದೇನೆ, ಎಲ್ಲೋ ಮನೆಗೊಂದು ಆಗಿದೆ ಅಂತ ಒಂದು ಏನೋ ಒಂದು ಪ್ರಯತ್ನ ಮಾಡಿದ್ದಾರೆ. ರಿಯಾಲಿಟಿಲಿ ಹೇಳಬೇಕು ಅಂದರೆ ಇಂಡಿವಿಜುವಲಾಗೇ ಮಾಡ್ತಾರೆ ಹೆಚ್ಚಾಗಿ ಜನ. ಸೊ ಮನೆಯೂ ಆ್ಯಡ್ ಮಾಡಿರ್ತಾರೆ. ಸೊ ಅದೇನು ಅನ್ನೋದನ್ನು ಆತ್ಮಚಿಕಿತ್ಸೆಯಲ್ಲಿ ಅವರ ಆತ್ಮವನ್ನು ವರ್ಗಾವಣೆ ಮಾಡಿಕೊಂಡು ಅದನ್ನು ಕಂಡುಹಿಡಿಬೋದು. ಕಂಡುಹಿಡಿದು ಅದನ್ನು ಖಂಡಿತವಾಗೂ ಪರಿಹರಿಸ್ಬೋದು ಕೂಡ. ಓಕೆ, ಹಾಗಾದರೆ ವಿಜಯ್ ಕುಮಾರ್ ಅವರು ನೆಮ್ಮದಿಯಿಂದ ಇರ್ಬೋದು, ಯಾಕಂದರೆ ಅವ್ರ ಸಮಸ್ಯೆಗೂ ಕೂಡ ಪರಿಹಾರ ಇಲ್ಲಿ ಸಿಗುತ್ತೆ. ಓಕೆ ಡಾಕ್ಟರ್, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಹಾಗೆ ನನ್ನ ಪ್ರಶ್ನೆಗಳಿಗೆ ಸಾಕಷ್ಟು ಉತ್ತರವನ್ನು ನೀಡಿದ್ರಿ. ಬಹಳ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ಒಳ್ಳೆ ಮನಸ್ಸು ಒಳ್ಳೆ ಆರೋಗ್ಯಕ್ಕೆ ಮೂಲ ಕಾರಣ. ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನ ಬಯಸಿದ್ರೆ ಇವತ್ತೆಲ್ಲ ನಾಳೆ ಖಂಡಿತವಾಗ್ಲೂ ನಮಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ಒಳ್ಳೆಯದನ್ನ ಯೋಚಿಸೋಣ, ಒಳ್ಳೆಯದನ್ನ ಮಾಡೋಣ. ಸರಿ, ಹಾಗಾದರೆ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸುವಂಥ ಸಮಯ ಆಯಿತು. ಹೌದು, ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವ್ರನ್ನ ನೇರವಾಗಿ ಭೇಟಿಯಾಗಬೇಕಾದ್ರೆ ನೀವು ಫೋನ್ ಮಾಡಿ ಮುಂಚೆನೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಭೇಟಿಯಾಗಿ. ಯಾಕಂದರೆ ನಿಮ್ಮ ಥರ ಸಾಕಷ್ಟು ಜನ ಫೋನ್ ಮಾಡಿ ಕಾಯ್ತಾ ಇರ್ತಾರೆ, ಅಲ್ಲಿ ಹೋಗಿ ಹೆಚ್ಚು ಕಾಲ ಕಾಯೋದಕ್ಕಿಂತ ಮುಂಚೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಹಾಗೆ ಯಾರಿಗೆ ನೇರವಾಗಿ ಹೋಗಿ ಕಾಯೋದಕ್ಕಾಗೋದಿಲ್ವೋ ಅಥವಾ ಬೇರೆ ಯಾವುದೋ ದೇಶದಲ್ಲಿರ್ತಾರೆ, ಬೇರೆ ಯಾವುದೋ ಊರಿನಲ್ಲಿರ್ತಾರೆ, ಯಾವುದೋ ಕೆಲಸದಲ್ಲಿರ್ತಾರೆ, ಅಂಥವ್ರಿಗೋಸ್ಕರ ಫೋನ್ ಸೆಷನ್ ಅಂತ ಇದೆ. ಅಂದರೆ ನೀವು ನಿಮ್ಮ ಭಾವಚಿತ್ರ, ಅಂದರೆ ಸಮಸ್ಯೆ ಇರುವವರ ಭಾವಚಿತ್ರವನ್ನು ಕಳಿಸಿದ್ರೆ ಸ್ಕ್ಯಾನ್ ಮಾಡಬಹುದು, ಅಂದರೆ ಮೇಲ್ ಮಾಡಬಹುದು ಅಥವಾ ಪೋಸ್ಟ್ ಕೂಡ ಮಾಡಬಹುದು. ಸೊ ಫೋಟೋ ಬಂದರೆ ಸಾಕು, ಅವರಿಗೆ ಫೋನ್ ಸೆಷನ್ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಡ್ತಾರೆ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13ನೇ ಎ ಕ್ರಾಸ್ 8ನೇ ಮುಖ್ಯ ರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 88619999992 88619999993. ಆತ್ಮ ಸಂಜೀವಿನಿ.